ಅದೆಷ್ಟೋ ಕನ್ನಡ ಪ್ರತಿಭೆಗಳು ಕನ್ನಡದಲ್ಲಿ ಅವಕಾಶ ಸಿಗದೆ ಬೇರೆ ಭಾಷೆಗೆ ವಲಸೆ ಹೋಗಿ ಅಲ್ಲಿ ಸೂಪರ್ ಸ್ಟಾರ್ ಆಗಿ ನೆಲೆಯನ್ನ ಕಂಡಿದ್ದಾರೆ. ಇನ್ನು ಕೆಲವರು ಸೂಪರ್ ಸ್ಟಾರ್ ಆಗದೇ ಇದ್ರೂ ತಕ್ಕ ಮಟ್ಟಿಗೆ ಹೆಸರನ್ನ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹೀಗೆ ಕನ್ನಡದಲ್ಲಿ ಅವಕಾಶ ಸಿಗದೆ ಬೇರೆ ಭಾಷೆಗೆ ವಲಸೆ ಹೋದ ನಟಿಯರಲ್ಲಿ ಸೃಜನ್ ಲೋಕೇಶ್ ಅವರ ಸಹೋದರಿ ಪೂಜಾ ಲೋಕೇಶ್ ಅವರು ಕೂಡ ಒಬ್ರು. ಮೊದಮೊದಲು ತನ್ನ ಪ್ರತಿಭೆಗೆ ತಕ್ಕಂತೆ ಅಭಿನಯ ಮಾಡ್ತಾ ಇದ್ದ ನಟಿ ತದನಂತರ ಅವಕಾಶಗಳು ಸಿಗದೆ ಕರ್ನಾಟಕದ ಪಕ್ಕದ ರಾಜ್ಯವಾದ ತಮಿಳುನಾಡಿಗೆ ಹೋಗಿ ಅಲ್ಲಿ ನಟಿಸಿ ಸಾಕಷ್ಟು ಪ್ರಖ್ಯಾತಿಯನ್ನ ಗಳಿಸಿ ಈಗ ಮತ್ತೆ ಕರ್ನಾಟಕಕ್ಕೆ ಹಿಂದಿರುಗಿ ಬಂದಿದ್ದಾರೆ. ಹಾಗೆ ನೋಡಿದ್ರೆ ಎಲ್ಲರೂ ಹೇಳ್ತಾರೆ, ಕಲಾವಿದರ ಕುಟುಂಬದಿಂದನೇ ಬಂದ್ರೆ ನೇಮು ಫೇಮು ಅನ್ನೋದು ಮೊದಲೇ ಇದ್ರೆ ಅವರಿಗೆ ಚಿತ್ರರಂಗದಲ್ಲಿ ಒಳ್ಳೆಯ ಅವಕಾಶ ಸಿಗತ್ತೆ, ಕಷ್ಟಪಡೋದೇ ಬೇಕಾಗಿಲ್ಲ. ಕಲಾವಿದರ ಕುಟುಂಬ ಅನ್ನೋ ಲೇಬಲ್ ಒಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಹುದು ಅಂತ. ಹಾಗ ನೋಡಿದ್ರೆ ಪೂಜಾ ಅವರ ಹೆಸರಿನಲ್ಲಿ ಅದು ಉಲ್ಟಾ ಆಗಿದೆ. ಯಾಕಂದ್ರೆ ಪೂಜಾ ಲೋಕೇಶ್ ಅವರ ಅಜ್ಜ ಸುಬ್ಬಯ್ಯ ನಾಯ್ಡು, ಯಾರಿಗ ಗೊತ್ತಿಲ್ಲ ಹೇಳಿ, ಸುಬ್ಬಯ್ಯ ನಾಯ್ಡು ಪ್ರಥಮ ನಾಯಕ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾಟಕಕಾರ, ಹಾಗೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರನ್ನ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಾಟಕಗಳು, ರಂಗಭೂಮಿಯ ಕಲಾವಿದರು. ಆ ಕಲಾವಿದರ ಪೈಕಿ, ಆ ನಾಟಕಕಾರರ ಪೈಕಿ ಮೊದಲಿಗರು ಅಂತ ಅಂದ್ರೆ ಅದು ನಾಟಕಕಾರ ಸುಬ್ಬಯ್ಯ ನಾಯ್ಡು ಅವರು. ಸುಬ್ಬಯ್ಯ ನಾಯ್ಡು ಅನ್ನುವಂತ ಸ್ಟುಡಿಯೋ ಇದೆಯಲ್ಲ, ಅದು ಇವರದ್ದೇನೆ. ಇವರಿಗೆ ಕಲೆ ಅನ್ನುವಂಥದ್ದು ರಕ್ತದಲ್ಲಿಯೇ ಬಂದಿದೆ. ಸುಬ್ಬಯ್ಯ ನಾಯ್ಡು ಅವರ ಮಗ ಲೋಕೇಶ್ ಅವರು. ಲೋಕೇಶ್ ಅವರ ಅಭಿನಯ ಯಾರಿಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ. ಅದ್ಭುತವಾದ ನಟನೆಯಿಂದ ಜನಮನ ಗೆದ್ದವರು ಲೋಕೇಶ್ ಅವರು. ಅದರಂತಿಗೆ ಪೂಜಾ ಅವರ ತಾಯಿ ಗಿರಿಜಾ ಲೋಕೇಶ್ ಅವರು ಕೂಡ ಅದೇ ರೀತಿಯಾಗಿ ಎಲ್ಲ ತರದ ಅಭಿನಯ ಮಾಡಿ ಸೈ ಅನಿಸಿಕೊಂಡವರು. ಹೀಗೆ ಅಜ್ಜ, ತಂದೆ, ತಾಯಿ ಎಲ್ಲರೂ ಉತ್ತಮ ಕಲಾವಿದರ ಆಗಿರುವಂತ ಹಿನ್ನೆಲೆಯಲ್ಲಿ ಕಲೆ ಅನ್ನುವಂಥದ್ದು, ಅಭಿನಯ ಅನ್ನುವಂಥದ್ದು ಪೂಜಾ ಅವರಿಗೆ ರಕ್ತದಲ್ಲಿಗೆ ಬಂದಿತ್ತು. ಹಾಗಾಗಿಯೇ ಮೊದಲಿಗೆ ಒಳ್ಳೆಯ ಅವಕಾಶಗಳು ಸಿಗತ್ತೆ. ಕಾಲೇಜಿಗೆ ಹೋಗುವ ವಯಸ್ಸಿನಲ್ಲಿಯೇ ಅವರು ಚಲನಚಿತ್ರಕ್ಕೆ ಎಂಟ್ರಿ ಕೊಡ್ತಾರೆ. ಆದ್ರೆ ಅವರು ಬಂದಂತ ಸ್ಪೀಡಿಗೂ ಈಗ ಇರುವಂತ ಅವರ ಗ್ರಾಫಿಗೂ ತುಂಬಾನೇ ವ್ಯತ್ಯಾಸ ಇದೆ. ಮೊದಮೊದಲು ತನ್ನ ಪ್ರತಿಭೆಗೆ ತಕ್ಕಂತೆ ಅವರಿಗೆ ಒಳ್ಳೆಯ ಅವಕಾಶಗಳೇ ಸಿಗತ್ತೆ. ಪೂಜಾ ಲೋಕೇಶ್ ಅವರು ದಿವಂಗತ ಲೋಕೇಶ್ ಅವರ ಪುತ್ರಿಯಾದ ಕಾರಣದಿಂದ ಪ್ರಾರಂಭದಲ್ಲೇ ಅವರು ಗುರುತಿಸಲಾಗತ್ತೆ. 1996ರಲ್ಲಿ ಹುಲಿಯಾ ಎಂಬ ಸಿನಿಮಾ ಮುಖಾಂತರ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ. ತದನಂತರ ಪೂಜಾ ಲೋಕೇಶ್ ಅವರಿಗೆ ಸಾಕಷ್ಟು ಪ್ರಖ್ಯಾತಿಯನ್ನ ಹಾಗೂ ಪ್ರತಿಭೆಯನ್ನ ಗುರುತಿಸಿದ ಸಿನಿಮಾ ಅಂತ ಅಂದ್ರೆ ಅದು ರಮೇಶ್ ಅವರ ಜೊತೆ ಮಾಡಿದ ಉಲ್ಟಾ ಪಲ್ಟಾ ಸಿನಿಮಾ. ಉಲ್ಟಾಪಲ್ಟ ಸಿನಿಮಾ ಯಶಸ್ವಿಯಾದ ನಂತರ ಮ್ಯಾಜಿಕ್ ಅಜ್ಜಿ, ಚಕ್ರವರ್ತಿ ಹೀಗೆ ಹಲವಾರು ಸಿನಿಮಾಗಳನ್ನ ಮಾಡ್ತಾರೆ. ಆದ್ರೆ ಯಾವ ಸಿನಿಮಾವೂ ಪೂಜಾ ಲೋಕೇಶ್ ಅವರಿಗೆ ಹೆಸರನ್ನ ತಂದುಕೊಡೋದಿಲ್ಲ. ಇಷ್ಟೇ ಅಲ್ಲದೆ ಕನ್ನಡದಲ್ಲಿ ಅವರ ಪ್ರತಿಭೆಯನ್ನ ಆಗ ಯಾರು ಗುರುತಿಸಿಲ್ಲ ಮತ್ತು ಆ ಕಾಲದಲ್ಲಿ ಕೆಲವೊಂದು ನಾಯಕಿಯರು ಕೆಲವೊಂದು ಸಿನಿಮಾಗಳಿಗೆ ಫಿಕ್ಸ್ ಆಗ್ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಪೂಜಾ ಲೋಕೇಶ್ ಅವರಿಗೆ ಅವಕಾಶಗಳು ಸಿಗದೆ ಪರಿತಪಿಸುವಂತೆ ಆಗತ್ತೆ. ತದನಂತರ 2003ರಲ್ಲಿ ತಮಿಳುನಾಡಿಗೆ ವಲಸೆ ಹೋಗ್ತಾರೆ. 2003ರಲ್ಲಿ ಧಾರಾವಾಹಿಯಲ್ಲಿ ಅದ್ಭುತವಾಗಿ ಅವಕಾಶಗಳು ಸಿಗತ್ತೆ. ಕುಂಕುಮ್ ಧಾರಾವಾಹಿ ಬಹಳಷ್ಟು ಪ್ರಖ್ಯಾತಿಯನ್ನ ತಂದುಕೊಡುತ್ತೆ. ಇದಾದ ನಂತರ ಅಂಜಲಿ, ಮಹಾಭಾರತಂ ಹೀಗೆ 15 ಧಾರಾವಾಹಿಗಳಲ್ಲಿ ಅಭಿನಯ ಮಾಡ್ತಾರೆ. ಇದರಿಂದ ತಮಿಳುನಾಡಿನಲ್ಲಿ ಪೂಜಾ ಲೋಕೇಶ್ ಅವರಿಗೆ ಒಂದು ಸ್ಟಾರ್ಗಿರಿ ಕೂಡ ಸಿಗತ್ತೆ. 10-12 ವರ್ಷಗಳ ಕಾಲ ಕಳೆದ ನಂತರ ಧಾರಾವಾಹಿಗಳು ಮುಗಿಯುವ ಹಂತಕ್ಕೆ ಬಂದ ಮೇಲೆ ಕರ್ನಾಟಕಕ್ಕೆ ಅವರು ವಾಪಸ್ ಆಗ್ತಾರೆ. ಅಲ್ಲಿವರೆಗೂ ಪೂಜಾ ಲೋಕೇಶ್ ಅವರು ಆರಾಮಾಗಿ ಇರ್ತಾರೆ. ಆದ್ರೆ ಎಲ್ರಿಗೂ ಕಾಡುವಂತ ಪ್ರಶ್ನೆ, ಒಳ್ಳೆ ಅಭಿನಯ ಬಂದ್ರೂ, ನೋಡೋಕೆ ಚೆನ್ನಾಗಿ ಇದ್ರೂ, ಕಲಾವಿದರ ಕುಟುಂಬದಿಂದ ಬಂದ್ರೂ ಪೂಜಾ ಲೋಕೇಶ್ ಅವರಿಗೆ ಅವಕಾಶ ಯಾಕೆ ಸಿಗ್ಲಿಲ್ಲ ಅಂತ. ಅದೃಷ್ಟ ಕೈಕೊಟ್ಟಿದೆ ಅಂತ ಅಂದ್ರೆ ನಿಜವಾಗೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಸೃಜನ್ ಲೋಕೇಶ್ ಅವರ ವಿಚಾರದಲ್ಲೂ ಆಗಿದ್ದು ಕೂಡ ಇದೆ. ಸೃಜನ್ಗೆ ತಕ್ಕ ಮಟ್ಟಿಗೆ ಅಭಿನಯ ಬಂದ್ರೂ ಕೂಡ ಸ್ಟಾರ್ ಕಲಾವಿದರ ಕುಟುಂಬದಿಂದ ಬಂದವರು ಅನ್ನುವಂತ ಲೇಬಲ್ ಮೊದಲೇ ಇತ್ತು. ಆದ್ರೂ ಸೃಜನ್ ಲೋಕೇಶ್ಗೆ ಹೇಳುವಂತಹ ಬ್ರೇಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗಲೇ ಇಲ್ಲ. ಈಗ ಹೆಸರು ಮಾಡಿದ್ದಾರೆ, ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ, ಕಾರಣ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ದಾರೆ. ಟ್ಯಾಲೆಂಟ್ ಇರುವಂತ ಕಾರಣಕ್ಕೆ ಸೃಜನ್ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಪೂಜಾ ಜೀವನ ಮಾತ್ರ ಹಾಗಿಲ್ಲ.
ಯಾವಾಗ ಅವರ ಕೆರಿಯರ್ ವಿಚಾರದಲ್ಲಿ ಫುಲ್ ಸ್ಟಾಪ್ ಬೀಳುತ್ತೋ ಫುಲ್ ಡೌನ್ಸ್ ಗೆ ಬರ್ತಾರೋ ಅದೇ ರೀತಿಯಾಗಿ ವೈಯಕ್ತಿಕ ವಿಚಾರದಲ್ಲೂ ಕೂಡ ಪೂಜಾ ಲೋಕೇಶ್ ಹಿಂದುಳಿದಿದ್ದಾರೆ ಪೂಜಾ ಲೋಕೇಶ್ ಅವರಿಗೆ ಈಗ 40 ವರ್ಷ ಸೃಜನ್ ಅವರ ಅಕ್ಕ ಪೂಜಾ ಲೋಕೇಶ್ ವೈಯಕ್ತಿಕ ಜೀವನದಲ್ಲೂ ಕೂಡ ಪೂಜಾ ಲೋಕೇಶ್ ಅವರು ಒಬ್ಬಂಟಿಯಾಗೇ ಇದ್ದಾರೆ ಯಾವ ಕಾರಣಕ್ಕೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಸೃಜನ್ ಲೋಕೇಶ್ ಗೆ ಮದುವೆಯಾಗಿ ಮಕ್ಕಳಿದ್ದಾರೆ ಆದರೆ ಪೂಜಾ ಲೋಕೇಶ್ ಮಾತ್ರ ಮದುವೆ ಅನ್ನೋ ಸಾಹಸಕ್ಕೆ ಕೈ ಹಾಕೆ ಇಲ್ಲ ಅವರಿಗೆ ವೃತ್ತಿ ಜೀವನದಲ್ಲಿ ಬಿದ್ದಂತ ಪೆಟ್ಟೋ ಏನೋ ಗೊತ್ತಿಲ್ಲ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಆಗ್ಬಿಡುತ್ತೆ ಅನ್ನುವಂತ ಭಯವೋ ಏನೋ ಅದು ಕೂಡ ಗೊತ್ತಿಲ್ಲ ಅಥವಾ ಪ್ರೀತಿಸಿ ಮೋಸ ಹೋಗಿದ್ದು ನಂಬಿ ಮೋಸ ಹೋಗಿದ್ದು ಇತರದೇನಾದರೂ ಹಳೆ ಕಥೆಗಳು ಇದೆಯಾ ಹಳೆ ಘಟನೆಗಳು ಇದೆಯಾ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಈ ಬಗ್ಗೆ ಪೂಜಾ ಲೋಕೇಶ್ ಎಲ್ಲೂ ಬಾಯೂ ಬಿಟ್ಟಿಲ್ಲ ಆದ್ರೆ ಮದುವೆ ಅಂತ ಅಂದ್ರೆ ಪೂಜಾ ಲೋಕೇಶ್ ಮಾತೆ ಆಡೋದಿಲ್ಲ ಹಾಗ ನೋಡಿದ್ರೆ ಪೂಜಾ ಲೋಕೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಕಾಂಟ್ರವರ್ಸಿಗಳು ತಗ್ಲು ಹಾಕೊಂಡಿದ್ದು ತಳ್ಕ ಹಾಕೊಂಡಿದ್ದು ಯಾವುದು ಕೂಡ ಇಲ್ಲ ಅವ್ರನ್ನ ಲವ್ ಮಾಡ್ತಿದ್ರಂತೆ ಇವ್ರನ್ನ ಇಷ್ಟಪಡ್ತಾ ಇದ್ರಂತೆ ಅವರಿಬ್ರು ಎಂಗೇಜ್ ಆಗಿದ್ರಂತೆ ಡೇಟಿಂಗ್ ಮಾಡ್ತಿದ್ರಂತೆ ಅದ್ಯಾವುದು ಕೂಡ ಪೂಜಾ ಲೋಕೇಶ್ ಅವರ ವಿಚಾರದಲ್ಲಿ ಇಲ್ಲ ಆದ್ರೆ ಪೂಜಾ ಲೋಕೇಶ್ ಯಾಕೆ ಮದುವೆ ಆಗಿಲ್ಲ ಅನ್ನೋದು ಬಹುತೇಕರಿಗೆ ವಿಷಯವೇ ಗೊತ್ತಿಲ್ಲ ಆ ವಿಚಾರದ ಬಗ್ಗೆ ಪೂಜಾ ಲೋಕೇಶ್ ಆಗಿರ್ಬಹುದು ಸೃಜನ್ ಲೋಕೇಶ್ ಆಗಿರ್ಬಹುದು ಅಥವಾ ಗಿರಿಜಾ ಲೋಕೇಶ್ ಆಗಿರ್ಬಹುದು ಎಲ್ಲೂ ಮಾತು ಕೂಡ ಆಡಿಲ್ಲ ಆದ್ರೆ ಪೂಜಾ ಅವರ ಜೀವನ ನೋಡಿದಾಗ ಹತ್ತಿರದಿಂದ ನೋಡಿದವ್ರು ಎಲ್ಲರೂ ಕೂಡ ಬೇಸರ ವ್ಯಕ್ತಪಡಿಸ್ತಾರೆ ಯಾವಾಗ್ಲೂ ನಗುಮುಗುವಲ್ಗೆ ಇರುವಂತ ಆಕೆ ಎಲ್ಲರನ್ನ ನಗಿಸುವಂತ ಕೆಲಸವನ್ನ ಮಾಡ್ತಾಳೆ ತುಂಬಾ ಆಕ್ಟಿವ್ ಆಗಿರುವಂತ ಪೂಜಾ ಯಾಕೋ ಸಿನಿ ಕೆರಿಯರ್ ನಲ್ಲಿ ಆಕೆಗೆ ಒಳ್ಳೆ ಅವಕಾಶಗಳು ಸಿಗ್ಲೇ ಇಲ್ಲ ಬ್ಯಾಡ್ ಲಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದ್ರೆ ವೈಯಕ್ತಿಕ ಜೀವನವನ್ನ ಆಕೆ ಸರಿ ಮಾಡ್ಕೋಬಹುದಿತ್ತು ಒಳ್ಳೆ ಸಂಗಾತಿ ಗಿರಿಜಾ ಲೋಕೇಶ್ ಲೋಕೇಶ್ ಸುಬ್ಬಯ್ಯ ನಾಯ್ಡು ಅವರ ಮೊಮ್ಮಗಳು ಅಂತ ಹೇಳಿದ್ರೆ ಯಾರ್ ತಾನೆ ಮದುವೆ ಆಗ್ತಾ ಇರ್ಲಿಲ್ಲ ಯಾರ್ ತಾನೆ ಸಂಬಂಧ ಬೆಳೆಸ್ತಾ ಇರ್ಲಿಲ್ಲ ಆದ್ರೆ ಯಾವ ಕಾರಣಕ್ಕೆ ಸಂಬಂಧಗಳಿಂದ ದೂರ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ತಾಯಿ ತಮ್ಮ ತಮ್ಮನ ಹೆಂಡತಿ ತಮ್ಮನ ಮಕ್ಕಳ ಜೊತೆಗೆ ಆರಾಮಾಗಿ ಇರುವಂತ ಪೂಜಾ ಮದುವೆ ಅಂತ ಅಂದ್ರೆ ಮಾತ್ರ ಮೈಲಿ ದೂರ ಓಡೋಗ್ತಾರಂತೆ ಮದುವೆ ಬಗ್ಗೆ ಯಾಕೆ ಅಷ್ಟು ಅಸಡ್ಡೆ ಅನ್ನೋದು ಮಾತ್ರ ಗೊತ್ತಿಲ್ಲ ತನ್ನ ವೈಯಕ್ತಿಕ ಜೀವನ ಹೀಗೆ ಚೆನ್ನಾಗಿದೆ ಹೀಗೆ ಚೆನ್ನಾಗಿರ್ತೀನಿ ಅಂತ ಪೂಜಾ ಹೇಳ್ತಾರೆ ಆದ್ರೆ ಕೆಲವರು ಮಾತ್ರ ಅವರಿಗೆ ಸಲಹೆಯನ್ನ ಕೂಡ ನೀಡ್ತಾ ಇದ್ದಾರೆ ಗಂಡು ಹೆಣ್ಣು ಅಂದ ಮೇಲೆ ಸಂಗಾತಿ ಅನ್ನೋದು ಇರಲೇಬೇಕು ನೀವು ಈಗಲೂ ಕೂಡ ವಯಸ್ಸಾಗಿಲ್ಲ ಮದುವೆ ಆಗಬಹುದು ಒಳ್ಳೆ ಸಂಗಾತಿಯನ್ನ ಪಡೆದುಕೊಳ್ಳಬಹುದು ಕೆರಿಯರ್ ಹಾಗಾಯ್ತು ಅನ್ನುವಂತ ಕಾರಣಕ್ಕೆ ವೈಯಕ್ತಿಕ ಜೀವನ ಕೂಡ ಹಾಗಾಗತ್ತೆ ಅಂತ ನೀವು ಭಾವಿಸಿದ್ರೆ ಖಂಡಿತವಾಗಿಯೂ ಕೂಡ ತಪ್ಪು ನೀವು ಒಳ್ಳೆ ಸಂಗಾತಿಯನ್ನ ಪಡೀರಿ ಅನ್ನುವಂತ ಸಲಹೆಯನ್ನ ನೀಡ್ತಾ ಇದ್ದಾರೆ ಆದ್ರೆ ಅದ್ಯಾವುದಕ್ಕೂ ಓಕೆ ಅಂತ ಆಗ್ಲಿ ನೋ ಅಂತ ಆಗ್ಲಿ ಪೂಜಾ ರಿಯಾಕ್ಟ್ ಮಾಡಿಲ್ಲ ಈಗ ತಮ್ಮನಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಬ್ಯುಸಿ ಆಗಿ ಅಂತೂ ಇದ್ದಾರೆ ಆದ್ರೆ ಸ್ಟಾರ್ ಕುಟುಂಬದಿಂದ ಬಂದಂತ ಒಬ್ಬ ನಾಯಕಿಯ ಪರಿಸ್ಥಿತಿಯೇ ಹೀಗಾದ್ರೆ ಇನ್ನು ಸಾಮಾನ್ಯರ ಪರಿಸ್ಥಿತಿ ಹೇಗೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ತಮ್ಮ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದಾರೆ ಕಿರುತೆರೆಯಲ್ಲಿ ತಮ್ಮದೇ ಆದಂತ ಹೆಸರನ್ನ ಮಾಡಿಕೊಂಡು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಆದ್ರೆ ಅಕ್ಕನ ಜೀವನ ಮಾತ್ರ ವೈಯಕ್ತಿಕವಾಗಿಯೂ ವೃತ್ತಿಪರವಾಗಿಯೂ ಹಳಿ ತಪ್ಪಿದ ರೈಲಾಗಿರುವುದು ಮಾತ್ರ ಎಲ್ರಿಗೂ ಬೇಸರದ ಸಂಗತಿ ಆಗಿದೆ ಆದಷ್ಟು ಬೇಗ ಪೂಜಾ ಜೀವನ ಚೆನ್ನಾಗಾಗ್ಲಿ ಆಕೆಗೂ ಒಳ್ಳೆಯ ಅವಕಾಶಗಳು ಸಿಗ್ಲಿ ಆಕೆಗೂ ಒಳ್ಳೆ ಹುಡುಗ ಸಿಗ್ಲಿ ಅಂತ ಎಲ್ಲರೂ ಆಶಿಸ್ತಾರೆ.